ಸೊ ಈಗ ಪೆಟ್ರೋಲ್ ಬಂಕ್ ಬಂತು, ಪೆಟ್ರೋಲ್ ಬಂಕ್ ಇಲ್ಲ ಇಂಡಿಯನ್ ಆಯಿಲ್ ಅಲ್ಲಿ ಫುಲ್ ಟಾಪ್ ಅಪ್ ಮಾಡ್ಸೋಣ. ಹಾಂ, ಯೂಟ್ಯೂಬ್ ಚಾನಲ್ ಇದೆ, ನೋಡ್ತಿರೇನು, ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಳಿ ಸರ್ ಹೆಸರು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಸ್ ವಿ ಕೆ ಇನ್ಫೋ ಬ್ಲಾಗ್. ಸೊ ಇವತ್ತಿನ ವಿಡಿಯೋ ಏನು ಅಂತಂದ್ರೆ, ಭಾಳ ದಿನದಿಂದ ನನ್ನ ಕಾರು ಟಾಟಾ ಟಿಯಾಗೋ ಎಕ್ಸೆಡ್ ವೇರಿಯಂಟ್ದು ಮೈಲೇಜ್ ಟೆಸ್ಟ್ ವಿಡಿಯೋ ಮಾಡಿರಲಿಲ್ಲ. ಸೊ ಹೇಗಿದ್ರು ಫ್ಯೂಯಲ್ ಟ್ಯಾಂಕ್ ಫುಲ್ಲು ಖಾಲಿ ಆಗಿತ್ತು. ನಾಳೆ ನಾನು ನನ್ನ ಫ್ರೆಂಡ್ ಸಂದೀಪ್ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಪ್ಲ್ಯಾನ್ ಅಲ್ಲ, ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಕಂಪ್ಲೀಟ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಆಲ್ಮೋಸ್ಟ್ 33.90 34 liters, 3600 1,007 rupees ಆಗಿದೆ ಪರ್ ಲೀಟರ್ ಈಗ. ಸೊ ನೋಡೋಣ, ಟ್ರಿಪ್ಪು ಝೀರೋ ಮಾಡಿದ್ನಿ. ಸೊ ನಾಳೆ ಮತ್ತು ನಾಳಿದ್ದು ಎರಡು ದಿನ ಕಂಪ್ಲೀಟ್ ಹೈವೇ ಮತ್ತು ಸಿಟಿ ಎಲ್ಲ ಮಿಕ್ಸ್ ಓವರ್ಆಲ್ ಆಗಿ ಫುಲ್ ಟ್ಯಾಂಕ್ ಆದಮೇಲೆ ಮತ್ತೆ ವಾಪಸ್ ಬಂದು ಅದೇ ಪೆಟ್ರೋಲ್ ಬಂಕಲ್ಲಿ ಮತ್ತೆ ಇನ್ನೊಂದ್ಸತಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಸೊ ಎಷ್ಟು ಬರುತ್ತೆ ಅನ್ನೋದು ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಆ್ಯಾವ್ರೇಜು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಆ್ಯಾವ್ರೇಜ್ ನೋಡ್ಬೋದು 24.3. ಸೊ ಟ್ರಿಪ್ ಮೀಟರ್ ನೋಡಿದ್ರೆ ಬೆಳಗ್ಗೆಯಿಂದ ಮಾರ್ನಿಂಗಿಂದ 208 kilometers ವಿತ್ ಎ ಸಿ. ಎ ಸಿ ಇಲ್ಲಿ ತೋರಿಸ್ಬೋದು, ಇಲ್ಲಿ ಸ್ವಿಚ್ ಆನ್ ಆಗಿದೆ ವಿತ್ ಎ ಸಿ. ಸೊ ನಿಮಗೆ ಒಳ್ಳೆ ಮೈಲೇಜ್ ಬೇಕು ಅಂತಂದ್ರೆ ಯಾವಾಗ್ಲೂ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ಟು ಎ ಸಿ ಹಾಕೊಳ್ಳಿ ಸಿಂಗಲ್ ಸ್ಪೀಡ್ಗೆ. ಸೊ ಒಳ್ಳೆ ಮೈಲೇಜ್ ಬರುತ್ತೆ. ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ತಿರುಪತಿ ಟ್ರಿಪ್ ಎಲ್ಲ ಮುಗೀತು. ನೀವು ವ್ಲಾಗ್ ನೋಡಿದ್ದೀರ ಅಂದ್ಕೋತೀನಿ, ಎರಡು ಪಾರ್ಟ್, ಡೇ ಒನ್ ಡೇ ಟೂದು. ಸೊ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ಫ್ಯೂಯಲ್ ಈಗ ಮತ್ತೆ ಫಿಲ್ ಮಾಡಿಸ್ತೀನಿ. ಇನ್ನೂ 96 kilometers ಟ್ರಾವೆಲ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ, ನೀವು ನೋಡಿದ್ವಿ. ಸೊ ಟ್ರಿಪ್ ನೋಡೋಣ ಈಗ ಎಷ್ಟಾಗಿದೆ ಟ್ರಿಪ್ ಎ ಅಂತ. 608, ಆಲ್ಮೋಸ್ಟ್ 609 kilometers ಕಂಪ್ಲೀಟ್ ಮಾಡಿದ್ದೀವಿ. ಮತ್ತೆ ಆವರೇಜ್ ಎಂ ಐ ಡಿ ಪ್ರಕಾರ 21.5. ನೀವು ವಿಡಿಯೋ ಮಧ್ಯದಲ್ಲಿ ನೋಡಿ ಅಬ್ಸರ್ವ್ ಮಾಡಿದ್ರೆ ನಾನು ಆಲ್ಮೋಸ್ಟ್ 90-120 ಆ ಸ್ಪೀಡ್ ಅಲ್ಲೇ ಮೇಂಟೈನ್ ಮಾಡ್ತಿದ್ದೆ. ರೋಡ್ ಚೆನ್ನಾಗಿದ್ದರಿಂದ ಮತ್ತೆ ಖಾಲಿ ಇದ್ದಿದ್ರಿಂದ ಮಾತ್ರ ಆ ಸ್ಪೀಡ್ ಹೋಗಿದ್ದು. ಸೊ ಅವಾಗ 24.5 something ಇತ್ತು ಎಂ ಐ ಡಿ ನಲ್ಲಿ ಆವರೇಜ್, ಓಕೆನಾ. ಸೊ ಬ್ಯಾಂಗ್ಳೂರ್ಗೆ ಬರಕ್ಕೆ ತಿರುಪತಿಯಿಂದ ನನಗೆ ಜಸ್ಟ್ 4 hours ಬೇಕಾಯ್ತು. ಬ್ಯಾಂಗ್ಳೂರ್ಗೆ ಬಂದ್ಮೇಲೆ ನಮ್ಮ ಮನೆಗೆ ಬರಕ್ಕೆ ಬೆಂಗಳೂರಲ್ಲೇ ನನಗೆ ಇನ್ನೊಂದು 3 hours ಬೇಕಾಯ್ತು. ಅವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಟ್ರಾಫಿಕ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಿಲ್ಸಿ 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 ಬಂದಿದ್ರೆ ತುಂಬಾ ಜಾಮ್ ಇದ್ದಿದ್ರಿಂದ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗಿದೆ. ನೀವು ಅಬ್ಸರ್ವ್ ಮಾಡಬಹುದು ಈಗ ಇವಾಗ ಎಷ್ಟು, ಈಗ 21.5 ಬಂದಿದೆ. ಸೊ ಈಗ ನಾವು ಫುಲ್ ಟ್ಯಾಂಕ್ ಪೆಟ್ರೋಲ್ ಫಿಲ್ ಮಾಡ್ಸೋಣ, ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಲೀಟರ್ ಬಂತು. ಸೊ ಓವರ್ಆಲ್ ಟ್ರಿಪ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ಮಾಡಿ ಮೈಲೇಜ್ ನೋಡೋಣ ಎಷ್ಟು ಬರುತ್ತೆ ಅಂತ. ಹಾಗಿದ್ರೆ ಸೊ 28.77 liters ಬಂದಿದೆ. ನೀವೀಗ ಬಿಲ್ಲಲ್ಲಿ ನೋಡ್ತಿದ್ದೀರಾ 28.77 liters ಹಾಕ್ಸಿರೋದು. ಸೊ ಈಗ ಕರೆಂಟ್ ರೇಟು 108.80. ಇನ್ನೂ ಇದೆಷ್ಟಿಗೆ ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಪೆಟ್ರೋಲ್ ರೇಟ್ ನೋಡ್ತಿದ್ರೆ ನಮ್ಮ ಸ್ಯಾಲ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಬ್ಬಬ್ಬಾ ಭಯ ಆಗುತ್ತೆ, ಎಲ್ಲಿ ಟ್ರಿಪ್ ಹೋಗೋದು ಏನೋ. ಓಕೆ ಫೈನ್, ಎನಿವೇಸ್ ಇದು ಇಷ್ಟಂತೂ ಬಂದಿದೆ. ಈಗ ಎಂ ಐ ಡಿನಲ್ಲಿ ಚೆಕ್ ಮಾಡೋಣ. ಫುಲ್ ಟ್ಯಾಂಕ್ ಮಾಡಿಸಿ ಬಂದಮೇಲೆ 609.2 kilometers. ಇದನ್ನ ನಾವು ಇವತ್ತೇನು ಹಾಕ್ಸಿದೀವಿ ಫುಲ್ ಟ್ಯಾಂಕ್ ಅದರಲ್ಲಿ ಡಿವೈಡ್ ಮಾಡಿ ನೋಡೋಣ. 28.77, 609 ಡಿವೈಡೆಡ್ ಬೈ 28.77 ಎಷ್ಟು ಬರುತ್ತೆ ನೋಡೋಣ. ಸೊ ಓವರ್ಆಲ್ ನಮಗೆ ಮೈಲೇಜ್ ಬಂದಿದ್ದು 21.17. ಒಳ್ಳೆ ಮೈಲೇಜ್ ಆಕ್ಚುಲಿ ಹೈವೇನಲ್ಲಿ, ಮತ್ತೆ ಸಿಟಿ ಕೂಡ ಆಕ್ಚುಲಿ 24 ಇತ್ತು ಎಂ ಐ ಡಿನಲ್ಲಿ. ಅವತ್ತು ಆ ಟ್ರಾಫಿಕ್ ಮತ್ತು 3 hours ಮಳೆಯಲ್ಲಿ ಮತ್ತು ಎ ಸಿ ಕೂಡ ಆನ್ ಇತ್ತು. ಆಲ್ಮೋಸ್ಟ್ 70% ನಂದು ಕಂಪ್ಲೀಟ್ ಟ್ರಿಪ್ಪು ವಿತ್ ಎ ಸಿ ಹಾಕೊಂಡೇ ಹೋಗಿದ್ದು. ಸೊ ಹಾಗಾಗಿ ಚೂರು ಕಮ್ಮಿ ಆಗಿದೆ, 21.4 ತೋರಿಸ್ತಿದೆ ಆನ್ ಎಂ ಐ ಡಿ.
ಬಟ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನೀವು ನೋಡಲ್ಲ 609.2 ಡಿವೈಡೆಡ್ ಬೈ 28.77 ಲೀಟರ್ಸ್ 21.17 ಒಳ್ಳೆ ಮೈಲೇಜ್. ಸೊ ನಿಮಗೂ ಒಳ್ಳೆ ಮೈಲೇಜ್ ಬೇಕು ಅಂದ್ರೆ ಡ್ರೈವ್ ಹೇಗಿರಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆರ್ ಪಿ ಎಂಗೆ ವಿತಿನ್ 2000 ಆರ್ ಪಿ ಎಂ ಒಳಗಡೆ ಡ್ರೈವ್ ಮಾಡ್ತಾ ಇದ್ರೆ ನೀವು ಸ್ಪೀಡ್ ಯಾವಾಗಲೂ 80 ತನಕ ಇಟ್ಕೊಳ್ಳಿ. 80 ಎಬೋ ಅಥವಾ 120 ಹೆಂಗ್ ಬಂತು ಅಂದ್ರೆ 2500 ಮ್ಯಾಕ್ಸ್ 300 ಆರ್ ಪಿ ಎಂ 3000 ಆರ್ ಪಿ ಎಂ 2500 ಇಂದ 3000 ತನಕ. ಸೊ ನೀವು ಎಬೋ 90-100 ಆತರ ಡ್ರೈವ್ ಮಾಡ್ತಾ ಇದ್ದಾಗ ಮತ್ತೆ ನಿಮ್ಗೆ ಇನ್ಸ್ಟೆಂಟ್ ಫ್ಯೂಯಲ್ ಎಕನಾಮಿ ಅಂತ ಇರತ್ತೆ ನೋಡಿ ಇಲ್ಲಿ ಐ ಇನ್ಸ್ಟೆಂಟ್ ಎಫ್ ಇ ಅಂತಿದೆಯಲ್ಲ, ಇನ್ಸ್ಟೆಂಟ್ ಫ್ಯೂಯಲ್ ಎಕನಾಮಿ 0-30 ಅಂತ ಏನಿದೆ ಇದು ನೀವು ಆನ್ ದಟ್ ಟೈಮ್ ಈವೆಂಟ್ ಅಲ್ಲಿ ನೀವು ಏನ್ ಡ್ರೈವ್ ಮಾಡ್ತಿರ್ತೀರ ಅದ್ರ ಸ್ಪೀಡ್ ರೇಂಜ್ ಐ ಮೀನ್ ಮೈಲೇಜ್ ಎಕನಾಮಿ ತೋರಿಸ್ತಾ ಇರುತ್ತೆ. ಅಪ್ ಟು 30 ಅಂತಂದ್ರೆ 30 ಕಿಲೋಮೀಟರ್ಸ್ ಪರ್ ಲೀಟರ್ ಆತರ ಬರ್ತಾ ಇದೆ ಅಂತ. ಸೊ ನೀವು ಆದಷ್ಟು ಈ ಪ್ರೋಗ್ರೆಸ್ ಬಾರ್ ಏನ್ ಬರುತ್ತೆ ಅದನ್ನ ನೀವು ಒಂದು 80% ಹಂಗೆ ಬರೋ ಹಂಗೆ ಮೇಂಟೈನ್ ಮಾಡಿ. ಸಿಟಿನಲ್ಲಿ ಡೆಫಿನೆಟ್ಲಿ ಕಷ್ಟ, ಬಟ್ ಹೈವೇನಲ್ಲಿ ನೀವು ಈಸಿಯಾಗಿ ಫುಲ್ ಪ್ರೋಗ್ರೆಸ್ ಬಾರ್ ಮೈಂಟೈನ್ ಮಾಡಬಹುದು. ಮತ್ತೆ ಲೈಟ್ ಫೆದರ್ ಟಚ್ ಇರಲಿ ಆಕ್ಸಿಲೇಟರ್ ಮೇಲೆ, ತುಂಬಾ ಹಾರ್ಡ್ ಆಗಿ ಪ್ರೆಸ್ ಮಾಡಬೇಡಿ. ಸೊ ಇದೆಲ್ಲ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಯಾವುದೇ ಕಾರ್ ಆದರೂ ಒಳ್ಳೆ ಮೈಲೇಜ್ ಬಂದೇ ಬರುತ್ತೆ. ಮತ್ತೆ ನಾಳಿದ್ದು ಈ ಗಾಡಿದು ಫಸ್ಟ್ ಇಯರ್, 1 ಇಯರ್ ಕಂಪ್ಲೀಟ್ ಆದ್ಮೇಲೆ ಥರ್ಡ್ ಸರ್ವಿಸ್ ಬರುತ್ತೆ. ಸೊ ಮೈನ್ ಸರ್ವಿಸ್ ಅದು, ಯೂಶ್ವಲಿ 15,000 ಕಿಲೋಮೀಟರ್ಸ್ ಅವ್ರು 1 ಇಯರ್ ಸರ್ವಿಸ್ ಅಂತ ಹೇಳ್ತಾರಲ್ಲ ಆನ್ಯುವಲ್ ಸರ್ವಿಸ್. ಸೊ ಅದನ್ನ ಮಾಡ್ಸಕ್ಕೆ ಹೋಗ್ಬೇಕು. ನಾನು ಟ್ರೈ ಮಾಡ್ತೀನಿ ಪರ್ಮಿಷನ್ ತಗೊಳೋದಿಕ್ಕೆ, ಸರ್ವಿಸ್ ಸೆಂಟರ್ ಒಳಗಡೆ ಹೋಗಿ ಅಲ್ಲಿ ವಿಡಿಯೋ ಮಾಡಬಹುದಾ, ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಕೊಡಬಹುದು, ಏನೇನೆಲ್ಲ ಸರ್ವಿಸ್ ಮಾಡ್ತಾರೆ ನಿಮ್ ಫಸ್ಟ್ ಆನ್ಯುವಲ್ ಸರ್ವಿಸ್ ಅಲ್ಲಿ, ಏನೇನು ಯಾವ್ಯಾವ ಪಾಯಿಂಟ್ಸ್ ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ, ಮತ್ತೆ ಯಾವ್ಯಾವ್ದೆಲ್ಲ ಟಾಪ್ಅಪ್ ಮಾಡ್ತಾರೆ, ಇದಿಷ್ಟು ಇನ್ಫಾರ್ಮೇಶನ್ ಸರ್ವಿಸ್ ಮಾಡಿದಾಗ ಆದಷ್ಟು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಪರ್ಮಿಷನ್ ಸಿಕ್ಕಿದ್ರೆ, ಇಲ್ಲಾಂದ್ರೆ ಸರ್ವಿಸ್ ಆಗಿ ಬಂದ್ಮೇಲೆ ನಾನೇ ನಿಮ್ಗೆ ಹೇಳ್ತೀನಿ ಏನೇನು ಮಾಡಬಹುದು ಅಂತ. ಮತ್ತೆ ಹೋಪ್ಫುಲ್ಲಿ ನಿಮ್ಗೆ ಈ ಮೈಲೇಜ್ ವಿಡಿಯೋ ಕರೆಕ್ಟ್ ಆಗಿ ಎಲ್ಲೂ ಏನು ಚೀಟಿಂಗ್ ಇಲ್ಲದೆ ಕರೆಕ್ಟ್ ಆಗಿ ವಿತ್ ಸ್ಲಿಪ್ MID ಎಲ್ಲ ಟ್ರಿಪ್ ಕೂಡ ನೀವು ನೋಡಬಹುದು ಎಲ್ಲೆಲ್ಲಿ ಹೋಗಿ ಬಂದ್ವಿ ಅನ್ನೋ ಅದೆಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬೆಸ್ಟ್ ಮೈಲೇಜು ಬೆಸ್ಟ್ ಕಾರ್ ಹ್ಯಾಶ್ ಬ್ಯಾಕ್ ಈ ಸೆಗ್ಮೆಂಟ್ ಅಲ್ಲಿ ಅಂತ ನೀವೇ ಡಿಸೈಡ್ ಮಾಡ್ಕೋಬಹುದು. ಯಾಕಂದ್ರೆ ಮತ್ತೆ ಇನ್ನೊಂದೇನಾದ್ರೆ ನೀವು ಎಷ್ಟೋ ಜನ ನೆಕ್ಸಾನ್ ವಿಡಿಯೋಗೆ ಕಾಯ್ತಾ ಇದ್ದೀರಾ, ನಾನು ಕೂಡ ಕಾಯ್ತಾ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಎಡಿಟಿಂಗ್ ಅಲ್ಲಿ, ಅದು ಸ್ವಲ್ಪ ಸಾಲ್ವ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಪ್ರಾಬಬ್ಲಿ ಈ ವೀಕ್ ಅಲ್ಲಿ ಈ ವಿಡಿಯೋ ಏನ್ ನೋಡ್ತೀರಿ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಒಂದೇ ಬರುತ್ತೆ. ಸೊ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಆಟೋ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್, ಫುಡ್ ಇದೇ ತರ ಇನ್ನಷ್ಟು ಹೆಚ್ಚೆಚ್ಚು ವಿಡಿಯೋಸ್ ಬರ್ತಾನೆ ಇರುತ್ತೆ, ನಿಮ್ಗೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಎಂಜಾಯ್ ಮಾಡ್ತಿದ್ದೀರ ಅನ್ಸ್ಕೋತೀನಿ. ಥ್ಯಾಂಕ್ ಯು ಬಟ್ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಎಷ್ಟಾಯ್ತು ಅಷ್ಟು ನಿಮ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಸಿಗೋಣ ಮತ್ತೆ, ಬಾಯ್ ಬಾಯ್.